ನಾನಿಲ್ಲಿ ಈ ಸಮರೂಪ ತ್ರಿಕೋನಗಳ ವಿಸ್ತೀರ್ಣಗಳ ಅನುಪಾತ ಮತ್ತು ಬಹುಗಳ ವರ್ಗಗಳ ಅನುಪಾತಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಟೂ ಪಾಯಿಂಟ್ ಫೋರ್ದಲ್ಲಿಯ ಲೆಕ್ಕಗಳನ್ನು ನಾನಿಲ್ಲಿ ಬಿಡಿಸಿ ತೋರಿಸ್ತೇನೆ ಅವುಗಳಲ್ಲಿ ಕೆಲವುಗಳನ್ನು ಮಾತ್ರ ನಾನು ಬಿಡಿಸ್ತಾ ಇದ್ದೇನೆ ಕೆಲವುಗಳನ್ನು ನಿಮಗೆ ಅಭ್ಯಾಸಕ್ಕಾಗಿ ಕೈ ಬಿಡುತ್ತೇನೆ ಅವುಗಳಲ್ಲಿ ನಾನು ಮೊದಲನೇದಾಗಿ ಒಂದನೆಯದ್ದು ಎರಡನೇದ್ದು ಮೂರನೇ ಲೆಕ್ಕಗಳನ್ನು ಪರಿಗಣಿಸಿ ಲೆಕ್ಕ ಮೂರನ್ನು ಮಾತ್ರ ನಾನಿಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೇನೆ ಸಮರೂಪ ತ್ರಿಕೋನಗಳ ವಿಸ್ತೀರ್ಣಗಳು ಅಂತ ಇಲ್ಲಿ ನಾನು ಮೂರು ಅಭ್ಯಾಸ ಎರಡು ಪಾಯಿಂಟ್ ಫೋರ್ದಲ್ಲಿ ಮೂರು ಲೆಕ್ಕಗಳನ್ನು ಒಂದು ಎರಡು ಒಂದು ಎರಡು ಮತ್ತು ಮೂರನೇ ಲೆಕ್ಕಗಳನ್ನು ನಾನು ಪರಿಗಣಿಸ್ತಾ ಇದ್ದೇನೆ ಆದರೆ ಇಲ್ಲಿ ನಾನು ಮೂರನ್ನು ಮಾತ್ರ ಬಿಡಿಸಿ ತೋರಿಸ್ತಾ ಇದ್ದೀನಿ ಚಿತ್ರ ಒಂದರಲ್ಲಿ ಎ ಬಿ ಎ ಬಿ ಸಿ ಡಿ ಎ ಬಿ ಸಿ ಮತ್ತು ಬಿ ಸಿ ಎಂಬ ಎರಡು ತ್ರಿಕೋನಗಳು ಒಂದೇ ಪಾದ ಬಿ ಸಿ ಮೇಲೆ ಎಡಿ ಮತ್ತು ಬಿ ಸಿಗಳು ಪರಸ್ಪರ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಆ ಡಿ ಬಿ ಸಿಯ ವಿಸ್ತೀರ್ಣಗಳ ಅನುಪಾತಗಳು ಎ ಒ ಮತ್ತು ಡಿಒಗಳ ಅನುಪಾತಕ್ಕೆ ಸಮ ಎಂದು ಸಾಧಿಸಬೇಕಾಗಿದೆ ಈಗ ಉತ್ತರ ಕೊಟ್ಟಂತಹ ಚಿತ್ರ ಒಂದರಲ್ಲಿ ಅದೇ ಚಿತ್ರವನ್ನು ಇಲ್ಲಿ ಬಲಗಡೆ ನಾನು ಕಾಪಿ ಮಾಡಿದ್ದೇನೆ ಎ ಬಿ ಸಿ ಮತ್ತು ಡಿ ಬಿ ಸಿಗಳಿಗೆ ಬಿ ಸಿ ಯು ಪಾದವಾಗಿದ್ದು ಬಿ ಸಿ ಮತ್ತು ಎ ಡಿಗಳು ಬಿ ಸಿ ಮತ್ತು ಎ ಡಿಗಳು ಓ ಬಿಂದುವಿನಲ್ಲಿ ಛೇದಿಸ್ತಾವ ಈಗ ನೋಡಿ ಸಾಧನೆಯ ಏನು ಸಾಧನೆ ಮಾಡಬೇಕು ಅಂತಂದ್ರೆ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಡಿ ಬಿ ಸಿಗಳ ವಿಸ್ತೀರ್ಣಗಳ ಅನುಪಾತ ಓ ಎ ಮತ್ತು ಡಿಒಗಳ ಅನುಪಾತಕ್ಕೆ ಸಮ ಇದೆ ಅಂತ ನಾವು ತೋರಿಸ್ಬೇಕಾಗಿದೆ ಇಲ್ಲಿ ರಚನೆಯನ್ನು ನಾವು ನೋಡೋಣ ಎ ಪಿ ಮತ್ತು ಬಿ ಸಿಗಳ ಕೆ ಎ ಪಿ ಮತ್ತು ಎ ಪಿಯನ್ನು ಬಿ ಸಿಗೆ ಲಂಬವಾಗಿ ಎಳೆಯಲಾಗಿದೆ ಎಳೆಯಬೇಕು ಮತ್ತು ಡಿ ಕ್ಯೂ ಅನ್ನು ಬಿ ಸಿಗೆ ಲಂಬವಾಗಿ ಎಳೆಯಬೇಕು ಈಗ ನೋಡಿ ಈಗ ಈ ಲಂಬವನ್ನು ನೋಡಿ ಈಗ ಈ ಲಂಬಗಳನ್ನು ಎಳೆಯಲಾಗಿದೆ ಹಾಗೆ ನಾವು ರಚನೆಯದ್ದು ಇನ್ನ ಸಾಧನೆ ತ್ರಿಕೋನ ಎ ಒ ಪಿ ಮತ್ತು ಡಿಒ ಕ್ಯೂಗಳಲ್ಲಿ ಏನಾಗುತ್ತಾ ಕೋನ ಎ ಪಿ ಓ ಎ ಪಿ ಒ ಮತ್ತು ಡಿ ಕ್ಯೂ ಓಗಳು ತೊಂಬತ್ತು ಅಂಶಗಳಾಗಿವೆ ಯಾಕಂದ್ರೆ ಅವು ರಚನೆಯ ಮುಖಾಂತರ ಎ ಪಿ ಮತ್ತು ಡಿ ಕ್ಯೂಗಳು ಲಂಬವಾಗಿವೆ ಡಿ ಸಿಗೆ ಗೆ ಲಂಬವಾಗಿವೆ ಆದ್ದರಿಂದ ಪ್ರತಿಯೊಂದು ಕೋನವು ತೊಂಬತ್ತು ಅಂಶ ರಚನೆಯ ಮುಖಾಂತರ ನಾವು ಈ ಸಂಗತಿಯನ್ನು ಪಡೆಯುತ್ತೇವೆ ಇನ್ನು ತ್ರಿಕೋನ ಎ ಒ ಪಿ ಪಿ ಇಸ್ ಈಕ್ವಲ್ ಟು ತ್ರಿಕೋನ ಡಿಒ ಡಿಒ ಕ್ಯೂ ಡಿಒ ಕ್ಯೂ ಯಾಕಂದ್ರೆ ಇವು ಪರಸ್ಪರ ವಿರುದ್ಧ ಕೋನಗಳಾಗಿವೆ ಆದ್ದರಿಂದ ತ್ರಿಕೋನ ಎಓಪಿ ಮತ್ತು ತ್ರಿಕೋನ ಒ ಕ್ಯೂಗಳು ಸಮರೂಪ ತ್ರಿಕೋನಗಳಾಗಿವೆ ಕೋಕೋ ನಿರ್ಧಾರಕ ಎರಡು ಕೋನಗಳ ಪರಸ್ಪರ ಕೋನಗಳು ಸಮ ಇರೋದರಿಂದ ಕೋಕೋ ನಿರ್ಧಾರಕ ಗುಣದಿಂದ ಈ ಎರಡು ತ್ರಿಕೋನಗಳು ಏನಾಗ್ತಾ ಇದಾವ ತ್ರಿಕೋನಗಳು ಸಮರೂಪ ತ್ರಿಕೋನಗಳಾಗ್ತವೆ ಆದ್ದರಿಂದ ಎ ಪಿ ಬಾಗಲೇ ಡಿ ಕ್ಯೂ ಈಸ್ ಈಕ್ವಲ್ ಟು ಎ ಬಾಗಲೇ ಡಿಒ ಅಂತ ನಮಗೆ ಸಿಗ್ತಾವ ಯಾಕಂದರೆ ಇವೆರಡು ಸಮರ ಪತ್ರಿಕೋನಗಳಾಗಿವೆ ನಾನು ಇದನ್ನು ಒಂದಂತ ಕರಿತೀನಿ ಆದ್ದರಿಂದ ವಿಸ್ತೀರ್ಣ ತ್ರಿಕೋನ ಎ ಬಿ ಸಿಯ ವಿಸ್ತೀರ್ಣ ಮತ್ತು ತ್ರಿಕೋನ ಡಿ ಬಿ ಸಿಗಳ ಅನುಪಾತ ಏನಾಗುತ್ತೆ ಈ ವಿಸ್ತೀರ್ಣ ನಾನು ರೂಪದಲ್ಲಿ ಅದನ್ನು ಬರಿತಾ ಇದ್ದೀನಿ ಬಿ ಸಿ ಗುಂಡ್ಲೆ ಎ ಪಿ ಎ ಪಿ ಅಂದರೆ ಲಂಬ ಇದನ್ನು ನಾನು वन बै टू गुंडले बीसी गुंड क्यू बीसी बै ड्यू इध नो वन बै टू वन बै टू क्यान बीसी बीसी क्यान ऐप बै DQ उतो ಆದ್ರೆ ಎ ಪಿ ಬೈ ಡಿಒ ಒಂದನೇ ಸಮೀಕರಣದ ಪ್ರಕಾರ ಎ ಓ ಬೈ ಓ ಆಯಿತು ಯಾವುದರಿಂದ ಒಂದರಿಂದ ನಾವು ಇದನ್ನೇ ಸಾಧಿಸಿ ತೋರಿಸಬೇಕಾಗಿದೆ